ಹಲೋ ಫ್ರೆಂಡ್ಸ್ ಸುಮಧ್ರ ಕಿಚನ್ಗೆ ಸ್ವಾಗತ ನಾನಿವತ್ತು ಗಣೇಶನಿಗೆ ಪ್ರಿಯವಾದ ಹಾಗೆ ಗಣೇಶನ ಹಬ್ಬಕ್ಕೆ ಮಾಡುವಂತಹ ಖಾರ ಕಡುಬನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಹದವಾಗಿ ಬೆಂದಿದೆ ಹಾಗೆ ಒಂದೊಂದು ಕಡುಬು ಎಷ್ಟು ಚೆನ್ನಾಗಿದೆ ಅಂತ ಈಗ ಯಾವ ರೀತಿ ಮಾಡೋ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ನಾನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಅದು ಇದ್ರ ಜೊತೆಗೆ ನಾವು ಸೊಪ್ಪನ್ನು ಹಾಕಬೇಕು ನನ್ನ ಸಬ್ಬಕ್ಕಿ ಸೊಪ್ಪು ಒಂದು ಹಿಡಿಯಷ್ಟು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಅದನ್ನೆಲ್ಲ ಬೇರನ್ನೆಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಸಹ ತೊಳ್ದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಐದರಿಂದ ಆರು ಮೀಡಿಯಂ ಸೈಜ್ ಈರುಳ್ಳಿನ ಸಿಪ್ಪೆ ಸೆಗ್ದು ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಒಂದು ಇಂಚಿನಷ್ಟು ಹಾಗೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಸಿ ಕೊಬ್ಬರಿ ಒಂದು ಕಪ್ನಷ್ಟು ಬೇಕಾಗತ್ತೆ ನೀವು ತುರಿದು ಸಹ ಹಸಿ ಕೊಬ್ಬರಿನ ತೊಗೋಬೋದು ನಾನು ಕಟ್ ಮಾಡಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಈಗ ನಾವು ಫಸ್ಟು ಈರುಳ್ಳಿನ ಮತ್ತು ಸೊಪ್ಪುಗಳನ್ನ ಕಟ್ ಮಾಡ್ಕೋಬೇಕು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಮಧ್ಯದಲ್ಲಿರೋ ಬಿಳಿ ಭಾಗನ ತೆಗಿತಾಯಿದ್ದೀನಿ ಯಾಕೆಂದರೆ ಅದು ತುಂಬ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಆದಷ್ಟು ಈರುಳ್ಳಿನ ಸಣ್ಣದಾಗಿನೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಅದನ್ನು ಫಿಲ್ಲಿಂಗ್ ಮಾಡಬೇಕಾದ್ರೆ ಕಡ್ಮಿನೊಳಗಡೆ ಅದು ಕಟ್ ಆಗೋ ಚಾನ್ಸಸ್ ಇರೋಲ್ಲ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಈಗ ಪೂರ್ತಿಯಾಗಿ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈಗ ಸಬ್ಬಕ್ಕಿ ಸೊಪ್ಪನ್ನು ಸಹ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಈ ಸಬ್ಬಕ್ಕಿ ಸೊಪ್ಪನ್ನ ನೀವು ಇನ್ನೂ ಜಾಸ್ತಿ ಬೇಕಾದರೂ ಬಳಸ್ಬೋದು ಇಷ್ಟಪಡೋದಾದರೆ ಹಾಕ್ಕೊಳ್ಳಿ ಘಮ ಚೆನ್ನಾಗಿರುತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಇದನ್ನು ಸಹ ಕಟ್ ಮಾಡಿಟ್ಕೊಳ್ಳೋಣ ಈ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ನಾವು ಪುದೀನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು ಅದು ಸಹ ತುಂಬಾ ರುಚಿಕರವಾಗಿರುತ್ತೆ ಈಗ ಕರಿಬೇವಿನ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಈಗ ನಾವು ಜಾರ್ಗೆ ಈ ಕಡಲೆಬೇಳೆ ಇವನ್ನೆಲ್ಲ ರುಬ್ಕೋಬೇಕು ಅದಕ್ಕೆ ಮುಂಚೆ ನಾವು ಶುಂಠಿ ಮತ್ತು ಹಾಕೋತಾ ಹಾಕೋತಾಯಿದ್ದೀನಿ ಹಸಿ ಮೆಣಸಿನಕಾಯಿಗೆ ಬದಲಾಗಿ ಹಣ್ಣು ಮೆಣಸಿನಕಾಯಿನೇ ಪೂರ್ತಿಯಾಗಿ ಹಾಕ್ಕೋಬೋದು ಈಗ ಹಸಿ ಕೊಬ್ಬರಿನೂ ಸಹ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಈಗ ತರಕಾರಿಯಾಗಿ ರುಬ್ಕೊಳ್ಳೋಣ ಇದನ್ನು ರುಬ್ಬಿದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋಬೇಕು ತರ್ತರಿಯಾಗಿ ಅಂದರೆ ಪೂರ್ತಿ ತರ್ತರಿಯಾಗಿ ಎಲ್ಲ ಸ್ವಲ್ಪ ಪೇಸ್ಟಾಗಿ ಮಾಡ್ಕೋಬೇಕು ನಂತರ ಅದೇ ಜಾರಿಗೆ ನೆನೆಸಿಟ್ಕೊಂಡಿರುವಂಥ ಕಡಲೆ ಕಡಲೆಬೇಳೆನೂ ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತರತಾರಿಯಾಗಿ ರುಬ್ಕೋಬೇಕಾಗುತ್ತೆ ಇದಕ್ಕೆ ನೀರನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು ಸ್ವಲ್ಪ ಬೇಳೆ ಬೇಳೆ ಇದ್ದರೆ ತಿನ್ನಬೇಕಾದ್ರೆ ಬಾಯಿಗೆ ರುಚಿ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ರುಬ್ಕೋಬೇಕಾಗತ್ತೆ ಈಗ ಉಳಿದಿರೋ ಅಂಥ ಕಡಲೆಬೇಳೆನೂ ಸಹ ನಾವು ಜಾರಿಗೆ ಹಾಕ್ಕೊಂಡು ನಾವು ಮೊದಲು ಯಾವ ರೀತಿ ಪೇಸ್ಟ್ ಮಾಡ್ಕೊಂಡ್ವೋ ಅದೇ ರೀತಿಯೇ ರುಬ್ಕೋಬೇಕಾಗತ್ತೆ ಈಗ ಕಂಪ್ಲೀಟಾಗಿ ರುಬ್ಬಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ನಾವು ಈ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನಂತರ ಕರಿಬೇವಿನ ಸೊಪ್ಪು ಹಾಗೆ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಜಾಸ್ತಿ ಬೇಕಾದರೂ ನೀವು ಬಳಸ್ಬೋದು ಇಷ್ಟಪಡೋದಾದರೆ ಹಾಕೊಳ್ಳಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ನಾನು ಮೊದಲೇ ಹೇಳಿದಾಗೆ ಪುದೀನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಈಗಲೇ ಕಡುಬು ಮಾಡೋದಾದರೆ ಈಗಲೇ ಮಿಕ್ಸ್ ಮಾಡಿಟ್ಕೊಳ್ಳಿ ಅಥವಾ ನೀವು ಯಾವಾಗ ಮಾಡ್ತೀವೋ ಒಂದು ಹಾಫ್ ಆನ್ ಆಗಿಂತ ಜಾಸ್ತಿ ಲೇಟಾಗಿ ಮಾಡೋದಾದರೆ ಈಗಲೇ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಡಿ ನಾನು ಈಗಲೇ ಮಾಡ್ತಾ ಇರೋದ್ರಿಂದ ಒಂದು ಹತ್ತು ನಿಮಿಷ ಆದ ನಂತರ ಅದಕ್ಕೋಸ್ಕರ ಉಪ್ಪು ಈಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಕೈಯಿಂದ ನೀಟಾಗಿ ಒಂದಕ್ಕೊಂದು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಇದನ್ನು ಕೈಯಿಂದ ಹಿಸಕ್ಬಾರ್ದು ಯಾಕಂದರೆ ಈ ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದರಿಂದ ಮತ್ತು ಸೊಪ್ಪನ್ನು ತೊಳೆದಿದ್ದಾಗ ಅದರಲ್ಲಿರೋ ನೀರಿನಂಶದಿಂದ ಪೂರ್ತಿ ನೀರು ನೀರಾಗೋ ಚಾನ್ಸಸ್ ಇರುತ್ತೆ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಈಗ ಇದು ಹೂರ್ನ ರೆಡಿ ಆಯಿತು ಈಗ ನಾವು ಕಡುಬು ಮಾಡೋದಕ್ಕೆ ಅಕ್ಕಿ ಹಿಟ್ಟಿನಿಂದ ಮುದ್ದೆನ ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದೂವರೆ ಕಪ್ನಷ್ಟು ನೀರನ್ನ ನಾನು ಹಾ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನು ಉಪ್ಪನ್ನ ಹಾಕಿರೋದು ವಿಡಿಯೋ ಅಲ್ಲಿ ಕಾಣ್ತಿಲ್ಲ ಅದಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಉಪ್ಪನ್ನ ಹಾಕಿದ ನಂತರ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು ಅಂದರೆ ನೀರು ಕುದಿ ಬಂದ ನಂತರ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ಅಥವಾ ಒಂದೇ ಒಂದು ನಿಮಿಷ ಬಿಟ್ಟು ಹಾಗೇ ತಕ್ಷಣವೇ ಕೊಟ್ಬಿಡಬೇಕು ನೋಡಿ ಈ ರೀತಿ ತಿರುಗಿ ತಕ್ಷಣ ಸ್ಟೌವನ್ನ ಆಫ್ ಮಾಡ್ಕೋಬೇಕು ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟು ತಿರುಗೊಟ್ರೆ ಸಾಕು ಇಷ್ಟು ತಿರುಕೊಟ್ಟು ನಾವು ಈಗ ಇದನ್ನು ಬಿಸಿ ಹಾರೋದಕ್ಕೆ ಬಿಡಬೇಕು ಇದನ್ನ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಬಿಸಿ ಆರಬೇಕು ಅಲ್ಲಿವರೆಗೂ ನಾವು ಬಿಡೋಣ ನಾನು ಹೇಳಿರೋ ಪ್ರಕಾರ ನೀವು ಹದವಾಗಿ ಒಂದು ಕಪ್ಗೆ ಒಂದೂವರೆ ಕಪ್ನಷ್ಟು ನೀರನ್ನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಹಿಟ್ಟು ಹದವಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಮಗೆ ಕೈಗೆ ಸ್ವಲ್ಪ ಬಿಸಿ ಇರಬೇಕು ಅಷ್ಟವರೆಗೂ ಬಿಟ್ಟರೆ ಸಾಕು ಈಗ ಒಂದು ತಟ್ಟೆಗೆ ನೀರನ್ನ ಸವರ್ಕೊಂಡು ನಾವು ಏನು ಈ ಮುದ್ದೆ ಹಿಟ್ಟನ್ನು ಮಾಡಿಟ್ಟಿದ್ದೀವಿ ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ಒಂದು ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಕೈ ಅದ್ದಿ ಅದ್ದಿ ಈ ರೀತಿ ನಾವು ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸ್ಮೂತಾಗಿ ಆಗುತ್ತೆ ನಮಗೆ ಕಡ್ಮ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿಕೊಂಡು ನೀವು ಒಂದೂವರೆ ಕಪ್ಪು ಅಥವಾ ಒಂದು ಮುಕ್ಕಾಲು ಕಪ್ಪನ್ನ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಈ ಈ ರೀತಿ ಏನಾದರೂ ಸ್ವಲ್ಪ ಗಟ್ಟಿಯಾದರೆ ನಾವು ಈ ರೀತಿ ನಾದಬೇಕಾದ್ರೆ ಸ್ವಲ್ಪ ನೀರನ್ನ ಅದ್ದಿ ಅದ್ದಿ ಚೆನ್ನಾಗಿ ನಾದ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಈಗ ನಾನು ಹಾಕಿರೋ ಕ್ವಾಂಟಿಟಿ ಕರೆಕ್ಟಾಗಿದೆ ನೋಡಿ ಈ ರೀತಿ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸಾಕು ನಾನು ಒಂದೇ 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 ಒಂದು ಮುದ್ದೆ ಮಾಡಿರೋದ್ರಿಂದ ನಾನು ಪೂರ್ತಿ ಮುದ್ದೆಯಲ್ಲೂ ಒಂದೇ ಸಾರಿ ಮುದ್ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪನಾಗಿ ಬೇಕೋ ಅಷ್ಟು ದಪ್ಪನಾಗಿ ಮಾಡ್ಕೊಳ್ಳೋದಕ್ಕೆ ಉಂಡೆಗಳನ್ನ ಮಾಡ್ಕೊಳ್ಳಿ ಜಾಸ್ತಿ ಉಂಡೆ ಅಂದರೆ ಜಾಸ್ತಿ ಮುದ್ದೆಗಳು ಮಾಡಿದರೆ ನೀವು ಪೂರ್ತಿ ಉಂಡೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕಡುಬುಗಳನ್ನ ತಯಾರು ಮಾಡ್ಕೊಳ್ಳಿ ಈಗ ಉಂಡೆ ಮಾಡ್ಕೊಂಡಿದ್ದಾಯಿತು ಈಗ ನಾನು ಪಾತ್ರೆ ಅಂದರೆ ಮುದ್ದೆ ಮಾಡಿರೋ ಪಾತ್ರೆಗೇ ಉಂಡೆಗಳನ್ನ ಮಾಡ್ತಾಯಿದ್ದೀನಿ ಇದರಲ್ಲೇ ಇದ್ದರೆ ಸ್ವಲ್ಪ ಬಿಸಿಯಾಗಿ ಇರುತ್ತೆ ಈಗ ಹೂರ್ಣ ರೆಡಿಯಾಗಿದೆಯಲ್ಲ ಇದನ್ನು ನಾವು ಉಂಡೆಗಳನ್ನ ಮಾಡ್ಕೋಬೇಕು ಅಂದರೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಕಡುಬು ಮಾಡಬೇಕಾದ್ರೆ ಈ ರೀತಿಯೇ ಇಟ್ಟು ಪ್ರೆಸ್ ಮಾಡಬೇಕಲ್ವ ಅದಕ್ಕೋಸ್ಕರ ಈ ಪೂರ್ತಿ ಹೂರ್ಣನ ನಾನು ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಾವು ಕಡುಬು ಮಾಡೋದಲ್ಲದೆ ಇದನ್ನೇ ಹಬೆಯಲ್ಲಿ ಬೇಯಿಸಿನೂ ಸಹ ನಾವು ತಿನ್ಬೋದು ಇದನ್ನು ಉಂಡೆ ಅಂತಲೂ ಸಹ ಕರೀತಾರೆ ನುಚ್ಚಿನುಂಡೆ ಸ್ವಲ್ಪ ಬೇಳೆಗಳನ್ನ ಬೇರೆ ಮಿಕ್ಸ್ ಮಾಡಿ ಮಾಡ್ತಾರೆ ನಾನು ಇದೇ ರೀತಿಯೇ ಇಟ್ಟು ಸಹ ನಾವು ಮಾಡ್ಕೋಬೋದು ಈಗ ಕಡುಬು ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿಗೆ ಇಟ್ಟಿದ್ದೀನಿ ಅದು ಬಿಸಿ ಆಗೋಷ್ಟರಲ್ಲಿ ನಾವು ಈ ಕಡುಬನ್ನು ಮಾಡ್ಕೊಳ್ಳೋಣ ಈಗ ಒಂದೊಂದೇ ಉಂಡೆನ ತಗೊಂಡು ನಾನು ಈ ಕೈಯಿಂದ ಬಟ್ಲು ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ಅಭ್ಯಾಸ ಇರೋರಾದರೆ ಈ ರೀತಿ ಬಟ್ಲನ್ನ ಮಾಡ್ಕೊಳ್ಳಿ ಅಥವಾ ಪ್ರೆಸ್ಸಲ್ಲಾದರೂ ಮಾಡ್ಕೋಬೋದು ನೋಡಿ ಬಂದು ಬಟ್ಲಿನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಬಟ್ಲು ಮಾಡಿಕೊಂಡು ಕೈಯಲ್ಲಿ ನೀರನ್ನ ಹತ್ಕೊಂಡು ಹತ್ಕೊಂಡು ನಾವು ಬಟ್ಲನ್ನ ಮಾಡ್ಕೋಬೇಕು ಮಾಡಿಕೊಂಡು ಆ ಊರ್ನ ಇದರಲ್ಲಿ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಸೈಡಲ್ಲಿ ಆ ಸೈಡು ಈ ಸೈಡು ಗ್ಯಾಪ್ ಬಿಟ್ಟು ನಾವು ಪ್ರೆಸ್ ಮಾಡ್ಕೋಬೇಕು ಈಗ ಒಂದು ಪ್ರೆಸ್ಸಿಂಗ್ ಮೆಷಿನಲ್ಲೂ ಸಹ ನಾನು ತೋರಿಸ್ತಾ ಇದ್ದೀನಿ ಒಂದು ಕವರ್ ಆ ಕಡೆ ಒಂದು ಈ ಕಡೆ ಒಂದು ಕವರ್ನ ಕಟ್ ಮಾಡಿ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ನೀರನ್ನ ಸಾವರಿ ಈ ಮಾಡಿಟ್ಟಿರೋ ಉಂಡೆನ ಇಟ್ಟು ಪ್ರೆಸ್ ಮಾಡ್ಕೋಬೇಕು ನೋಡಿ ಪ್ರೆಸ್ ಮಾಡಿಕೊಂಡು ಇಟ್ಟು ಪ್ರೆಸ್ಸಿಂಗಲ್ಲಿ ಪ್ರೆಸ್ ಮಾಡಬೇಕು ಈ ಪ್ರೆಸ್ಸಿಂಗ್ ಮಷೀನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ತುಂಬ ತೆಳುವಾಗಿ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಮಂದವಾಗಿನೇ ಇರಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಹದದಲ್ಲಿ ಇರಬೇಕು ಈ ರೀತಿ ಮಾಡಿದ್ರೆ ತುಂಬ ನಿಮಗೆ ಸುಲಭ ಆಗುತ್ತೆ ನೀವು ಲಟ್ಟಣಿಗೆಯಿಂದ ಬೇಕಾದರೂ ಲಟ್ಟಿಸಿ ಮಾಡ್ಬೋದು ಅಥವಾ ಇದು ಈ ರೀತಿ ಮಾಡೋದ್ರಿಂದ ತುಂಬಾ ಸುಲಭವಾಗುತ್ತೆ ನಾನು ಈ ಕವರ್ನಲ್ಲೇ ತುಂಬ ಸುಲಭವಾಗಿ ತೋರಿಸ್ತಾ ನೋಡ್ತಾ ನೋಡ್ತಾಯಿದ್ದೀರಾ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಸುಲಭ ಆಗುತ್ತೆ ನಿಮಗೆ ಈ ಪ್ರೆಸ್ಸರ್ದು ಒಂದು ಬರುತ್ತೆ ಪ್ಲಾಸ್ಟಿಕ್ಕು ಸ್ಟೀಲಲ್ಲಿ ಎಲ್ಲ ಅದರಲ್ಲಾದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇದರಲ್ಲಾದರೆ ತುಂಬ ಸುಲಭವಾಗಿ ಬೇಗ ಮಾಡ್ಬೋದು ನೋಡಿ ಇಷ್ಟೇ ಆಯಿತು ಇದನ್ನು ಸುತ್ತಬೇಕು ಈ ರೀತಿ ಸುತ್ತಿದ್ರೆ ಡಿಸೈನ್ ಈ ರೀತಿ ಬರುತ್ತೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸುತ್ತದಿರೋ ಹಾಗೇನೂ ಸಹ ನೀವು ಇಡ್ಬೋದು ಈಗ ಒಂದೊಂದೇ ಕಡುಬುಗಳನ್ನ ನಾನು ಯಾವ ರೀತಿ ತೋರಿಸ್ದೆ ಅದೇ ರೀತಿನೇ ಅಂದರೆ ನೀರು ಸವರಿ ಉಂಡೆ ಇಟ್ಟು ಪ್ರೆಸ್ ಮಾಡಿ ನಾವು ಮಾಡಿಟ್ಟಿರೋ ಕಡಲೆಬೇಳೆ ಮಿಶ್ರಣನ ಇದರಲ್ಲಿ ಫಿಲ್ ಮಾಡಿ ಆ ಕಡುಬನ್ನ ಮಾಡ್ಕೊಳ್ಬೇಕು ನಿಧಾನವಾಗಿ ಒಂದೊಂದೇ ಇದನ್ನ ಮಾಡ್ಕೊಳ್ಳಿ ಮತ್ತು ಈ ಮಿಶ್ರಣ ಏನಾದರೂ ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ಈ ಕಡಲೆಬೇಳೆ ಮಿಶ್ರಣನ ಹಾಕ್ಕೊಂಡು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕಿ ಮಾಡ್ಕೊಳ್ಳಿ ನೋಡಿ ಸಿಂಪಲ್ಲಾಗಿ ಇಷ್ಟೇ ಪ್ರೆಸ್ ಮಾಡಬೇಕು ಆ ಕಡೆ ಈ ಕಡೆ ಗ್ಯಾಪ್ ಇರಬೇಕು ಯಾಕಂದರೆ ಆ ಕಡೆ ಈ ಕಡೆ ಗ್ಯಾಪ್ ಬಿಡೋದಕ್ಕೆ ಕಾರಣ ಏನಂದರೆ ಅದು ಹದವಾ ಹಬೆಯಲ್ಲಿ ಹದವಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಆ ರೀತಿ ಬಿಡಬೇಕು ನೋಡಿ ಫ್ರೆಂಡ್ಸ್ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಸುಲಭವಾಗಿ ಮಾಡ್ಬೋದು ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ಟಿಪ್ಸು ನಮ್ಮಮ್ಮ ಯಾವಾಗಲೂ ಈ ರೀತಿ ಮಾಡ್ಕೋ ಅಂತ ಹೇಳ್ತಾ ಇರೋರು ನಾನು ಅದೇ ರೀತಿಯೇ ಇದ್ದೆ ತುಂಬಾ ಒಳ್ಳೆ ಈಸಿ ಮೆಥಡು ಎಷ್ಟು ಚೆನ್ನಾಗಿ ಕಟ್ಟಾಗ್ದಿರೋ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನೀಗ ಇದು ಸ್ವಲ್ಪ ಈ ಉಂಡೆ ಮಾಡಿರೋ ಹಿಟ್ಟು ದೊಡ್ಡದಾಗಿತ್ತು ಅದಕ್ಕೆ ಇನ್ನೂ ಸ್ವಲ್ಪ ಹುರನ್ನ ಸೇರಿಸಿ ನಾನು ಮಾಡ್ತಾಯಿದ್ದೀನಿ ಇದೇ ರೀತಿ ನಾವು ಸ್ವೀಟ್ ಕಡುಬುನೂ ಸಹ ಮಾಡ್ಬೋದು ನೆಕ್ಸ್ಟ್ ಅಂದರೆ ಮುಂದೆ ಮಾಡೋ ವಿಡಿಯೋಗಳಲ್ಲಿ ನಾನು ಸಿಹಿ ಕಡುಬುನೂ ಸಹ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮುತ್ತು ಪೋಣಿಸಿರೋ ರೀತಿ ಇರಬೇಕು ಈ ರೀತಿ ಸುತ್ತಬೇಕು ಡಿಸೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ರುಚಿಯಾಗಿ ಬರುತ್ತೆ ಈಗ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಸವರ್ತಾ ಇದ್ದೀನಿ ಎಣ್ಣೆಗೆ ಬದಲಾಗಿ ನೀವು ತುಪ್ಪನಾದರೂ ಹಾಕಿ ಇಡ್ಬೋದು ಪ್ಲೇಟ್ ಮೇಲೆ ಪೂರ್ತಿ ಹಾಕ್ತಾ ಇದ್ದೀನಿ ಈಗ ನೀರು ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಈಗ ಕೆಳಗಡೆ ಒಂದು ಪ್ಲೇಟ್ನ ಇಟ್ಟು ನಾನು ಅದ್ರ ಮೇಲೆ ಒಂದು ಪ್ಲೇಟ್ ಇಡ್ತಾಯಿದ್ದೀನಿ ಯಾಕಂದರೆ ಅದು ಕುದಿಬೇಕಾದ್ರೆ ಆ ನೀರೆಲ್ಲ ಈ ಪ್ಲೇಟ್ಗೆ ತಗಲಿದ್ರೆ ಅದೆಲ್ಲ ನೀರು ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಎರಡು ಪ್ಲೇಟ್ ಇಟ್ಟಿದ್ದೀನಿ ಈಗ ಅಂಥ ಕಡುಬುಗಳನ್ನ ಪೂರ್ತಿಯಾಗಿ ಒಂದೊಂದೇ ಇದ್ದೀನಿ ಈ ರೀತಿನಾದರೂ ಇಡ್ಬೋದು ಅಥವಾ ಒಂದು ಬಟ್ಟೆ ಹಾಕಿ ಇಡ್ಬೋದು ಅಥವಾ ಒಂದು ಬಾಳೆ ಎಲೆನಾದರೂ ಹಾಕಿ ಇಟ್ಟು ಅದ್ರ ಮೇಲೆ ಕಡುಬನ್ನ ಇಡ್ಬೋದು ನನಗೆ ಬಾಳೆ ಎಲೆ ಸಿಗಲಿಲ್ಲ ನಾನು ಅದಕ್ಕಾಗಿ ನಾನು ಹೀಗೇ ಡೈರೆಕ್ಟಾಗಿ ಇದ್ದೀನಿ ಈ ರೀತಿ ಮಾಡಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದ್ರ ಮೇಲೊಂದು ನೀಟಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಇಡಬೇಕು ಇಟ್ಟು ಇದನ್ನು ಮುಚ್ಚಳನ ಮುಚ್ಚಿ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು ನೋಡಿ ಈಗ ಬೆಂದಿದೆ ನಾನು ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಕೈ ತೇವ ಮಾಡಿಕೊಂಡು ಈ ರೀತಿ ಮುಟ್ಟಬೇಕು ಮುಟ್ಟಿದಾಗ ನಮಗೆ ಕೈಗೆ ಅಂಟಬಾರ್ದು ಆಗ ಬೆಂದಿದೆ ಅಂತ ಅರ್ಥ ಈಗ ನಾನು ಇದನ್ನು ಸ್ವಲ್ಪ ಬಿಸಿ ಆರೋದಕ್ಕೆ ಇದ್ದೀನಿ ಬಿಸಿ ಮೇಲೆ ತೆಗಿಯೋಕ್ಕೋದ್ರೆ ಒಂದೊಂದು ಒಂದು ಒಂದ್ರ ಮೇಲೆ ಒಂದು ಇಟ್ಟಿರೋದ್ರಿಂದ ಒಂದಕ್ಕೊಂದು ಕಚ್ಕೊಂಡು ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಬಿಸಿ ಆರೋದಕ್ಕೆ ಬಿಟ್ಟು ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನಿಧಾನವಾಗಿ ನಿಮಗೆ ಕೈಗೆ ಬಿಸಿ ಆಗುತ್ತೆ ಅನ್ನೋದಾದರೆ ಒಂದು ಸ್ಪೂನಲ್ಲಾದರೂ ತೆಗೀರಿ ಈಗ ಕಡುಬು ರೆಡಿಯಾಗಿದೆ ಖಾರ ಕಡುಬು ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಾಗಿದೆ ಅಂತ ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ ಯಾರಾದರೂ ಗೆಸ್ಟ್ ಬಂದಾಗೂ ಸಹ ಅರ್ಜೆಂಟಾಗಿ ನೀವು ಇದನ್ನು ಮಾಡ್ಬೋದು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು